ನಾವು ಸಲಗ ಕಾಯ್ತಾ ಇದ್ದೀವಿ. ಏನಂದ್ರೆ ಸಲಗ ದುನಿಯಾ ವಿಜಯ್ ಫೇಮಸ್ ಆಗಿದ್ದಾನೆ, ಅದರಿಂದ ಒಳ್ಳೊಳ್ಳೆ ಇದಿದೆ, ಫೀಚರ್ಸ್ ಇದೆ. ಐ ಮೀನ್ ಒಂಥರ ಏನೋ ಕ್ರೇಜ್ ಫಿಲಮ್ ನೋಡ್ತಾ ಇದ್ರೆ ಇಷ್ಟ ಅವನು, ಅದರಿಂದ ಅವನಿಗೊಂದು ವೆಯ್ಟ್ ಮಾಡ್ತಾ ಇದ್ದೀವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇದ್ದೀವಿ. ಅದ್ರ ಬಗ್ಗೆ ನಮ್ಮ ಒಳ್ಳೆ ಅಭಿಪ್ರಾಯ ಇದೆ. ಅವರು ತುಂಬಾ ಕಷ್ಟದಿಂದ ಬೆಳೆದಿರೋರು, ಈಗ ಒಂದ್ ಲೆವೆಲ್ ಅಲ್ಲಿ ಇದ್ದಾರೆ, ಆದ್ರಿಂದ ತುಂಬಾ ಒಳ್ಳೆ ಬೆಳವಣಿಗೆ ಇದೆ ಅವ್ರ ಮೇಲೆ. ಅದರಿಂದ ಅವ್ರಿಗೂ ಒಳ್ಳೆಯವರಲ್ವಾ, ಒಳ್ಳೆ ತಂದೆಯಿಂದ ಇದ್ದಾರೆ. ಆದ್ರಿಂದ ಒಂದು ಬೇಜಾರು ಏನಂದ್ರೆ ಮಸ್ತಿ ಗುಡಿ ಫಿಲಮ್ ಇಂದ ಒಬ್ರು ಇಬ್ರು ಹೀರೋಗಳು ವಿಲನ್ಸ್ ಗಳು ಇದಾದ್ರು, ಅದರಿಂದ ಒಂದ್ ಸ್ವಲ್ಪ ಬೇಜಾರು ಅಷ್ಟೇ. ಅದರಿಂದ ಅವರು ತುಂಬಾ ಮೇಲೆ ಬೆಳೆದಿದ್ದಾರೆ, ಆದ್ರಿಂದ ನೋಡ್ಬೇಕು ಅವ್ರ ಫಿಲಮ್. ನಾವು ಬಂದು ಡಿ ಬಾಸ್ ಮ್ಯಾನ್ ರಾಬರ್ಟ್ ಒಳ್ಳೆ ಫಿಲಮ್, ಅದರಿಂದ ಫ್ರೆಂಡ್ಶಿಪ್ ಹೇಗೆ ಎಲ್ಲ ತಿಳ್ಕೊಬಹುದು. ಅದರಿಂದ ನಮ್ಗೆ ರಾಬರ್ಟ್ ಇಷ್ಟ. ಇವಾಗ ನೆಕ್ಸ್ಟ್ ಸಲಾಗ ರಿಲೀಸ್ ಆಗಿತ್ತಲ್ಲ, ನೋಡ್ಬೇಕು, ನೋಡ್ತೇವೆ ಥಿಯೇಟರ್ ಹೋಗಿ. ದರ್ಶನ್ ಬಿಡ್ರಿ, ಅವ್ರು ನಮ್ ಬಾಸು, ಅವ್ರ ಬಗ್ಗೆ ಎಲ್ಲ ಹೇಳಂಗಿಲ್ಲ. ಒಳ್ಳೊಳ್ಳೆ ಒಳ್ಳೆ ಮನ್ಸಿದೆ ಅವ್ರಿಗೆ, ಅವರೆಲ್ಲ ಒಳ್ಳೆ ಕೈಂಡ್ ಹಾರ್ಟೆಡ್ ಪರ್ಸನ್ಸ್. ಅವರೆಲ್ಲ ಅವ್ರ ಬಗ್ಗೆ ಎಲ್ಲ ಮಾತಾಡಂಗಿಲ್ಲ. ಅವರು ಒಳ್ಳೆ ಕಷ್ಟದಿಂದ ಬೆಳೆದಿರೋದು. ಆಮೇಲೆ ವೀಕೆಂಡ್ ವೀಕೆಂಡ್ ವಿತ್ ರಮೇಶ್ ಬಂದಾಗೆಲ್ಲ ಹೇಳ್ತಾರಲ್ಲ ಅವ್ರ ಕಷ್ಟ ಎಲ್ಲ, ಅವ್ರು ನೋಡಿ ನಾವು ಅವ್ರು ನೋಡಿ ಬಾಳ್ತಾ ಇರೋದು. ಅದರಿಂದ ನಾವು ಅವ್ರ ಫ್ಯಾನೆ. ಅವ್ರ ಬಗ್ಗೆ ಏನು ಹೇಳಕ್ಕೆ ಏನು ಇಲ್ವೇ ಇಲ್ಲ. ಅವ್ರು ಬಿಡ್ರಿ, ಇಡೀ ಕರ್ನಾಟಕ ಇಂಡಿಯಾಗೆ ಫೇಮಸ್ ಆಗ್ಬಿಟ್ಟಿದ್ದಾರೆ ಅವರು. ಡಿ ಬಾಸ್ ಬಗ್ಗೆ ಏನು ಮಾತಾಡಂಗಿಲ್ಲ. ವೆಲ್ಕಮ್. ಎಸ್ ಎಸ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.